ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆಯ ವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಏಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ಹಾಗೂ ಸರ್ಕಾರಿ ರಂಗದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ಅವರ ಸಹಕಾರಿ ರಂಗದ ಅನುಭವಗಳು ಹಾಗೂ ವಿಚಾರಧಾರೆಗಳು ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟವಾಳ ತಾಲೂಕು ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕಳೆದ 17 ವರ್ಷ 6 ತಿಂಗಳುಗಳಿಂದ ಅಧ್ಯಕ್ಷರು ಹಾಗೂ ಇವರು ಮಾಜಿ ಮಂಚಿ ಮಂಡಲ ಪ್ರಧಾನರು ಹಾಗೂ ಮಾಜಿ ಒಂದವಧಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಬಂಟವಾಳ ಕೃಷಿಕ ಸಮಾಜದ ಉಪಾಧ್ಯಕ್ಷರು ಸುಮಾರು 1984 ಸಕ್ರಿಯ ರಾಜಕಾರಣದಲ್ಲಿ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ನಾಯಕರು ಹಾಗೂ ಜನರ ಸೇವೆ ಜನಾರ್ದನ ಸೇವೆ ದೊರೆತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ನಾಯಕರು ಮಾನ್ಯ ಬಿ ಉಮರ್ ಸರ್ ಹಾಗೂ ನಾರಾಯಣ ಪಿ ಸರಳ ಸಜ್ಜನ ಪ್ರಾಮಾಣಿಕ ದಕ್ಷ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕಳೆದ 4 ವರ್ಷಗಳಿಂದ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸಂಘದ ಅಭಿವೃದ್ಧಿಗೆ ಸಂಘದ ಪ್ರಗತಿ ಪಥದ ನಿಟ್ಟಿನಲ್ಲಿ ಸಾಗಿಸುವ ನಿಟ್ಟಿನಲ್ಲಿ ಮಾನ್ಯ ಆಡಳಿತ ಮಂಡಳಿಯ ನಿರ್ದೇಶನವನ್ನ ಚಾಚು ತಪ್ಪದೆ ಹಾಗೂ ಒಂದು ಶಿಸ್ತಿನ ಸಿಪಾಯಿಯಾಗಿ ಈ ಸಂಘದ ಬೆಳವಣಿಗೆಯಲ್ಲಿ ಕಾರಣಕರ್ತರಾದಂತಹ ಮಾನ್ಯ ಪಿ ನಾರಾಯಣ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ಸಂಘದಲ್ಲಿ ಮುಖ್ಯ ಗುಮಾಸ್ತರಾಗಿ ಶರದ್ ಚಂದ್ರ ಕೆ ಅವರು ಕೂಡ ಈ ಸಂಘದಲ್ಲಿ ಸೇವೆಯನ್ನ ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ಈಗ ಮಾನ್ಯ ಅಧ್ಯಕ್ಷರೇ, ಬಹಳಷ್ಟು ವರ್ಷಗಳಿಂದ ಸರ್ಕಾರಿ ರಂಗದಲ್ಲಿ ಹಾಗೂ ಒಂದು ರಾಜಕೀಯ ರಂಗದಲ್ಲಿ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಭಾಗದಲ್ಲಿ ಗ್ರಾಮದಲ್ಲಿ ಸಾಕಷ್ಟು ತಾವು ಚಿರಪರಿಚಿದ್ರು, ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಣೆ ಕೇಳಿಸಿ. ನನ್ನ ಹೆಸರು ವಿ ಉಮ್ಮನ್. ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ 2 ಗ್ರಾಮಕ್ಕೆ ಒಳಪಟ್ಟಿದೆ, ಮಂಚಿ ಮತ್ತು ಇರಾದ. ಇದು 70 ವರ್ಷದಿಂದ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಹಿಂದಿನ ಅಧ್ಯಕ್ಷರು ಹಾಗೆ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಗಳು ಸಿಬ್ಬಂದಿಗಳ ಇವರ ಶ್ರಮದಿಂದ ಒಂದು ಎತ್ತರಕ್ಕೆ ಬೆಳೆದಂಥ ಸಂಸ್ಥೆ. ನಾನು ಒಂದು ಸಣ್ಣ ಸಕ್ರಿಯ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡುತ್ತಾ ಸಮಾಜ ಸೇವೆಯನ್ನು ಉದ್ದೇಶವಾಗಿ ಇಟ್ಟುಕೊಂಡು ಗ್ರಾಮ ಪಂಚಾಯತಲ್ಲಿ, ಸಹಕಾರಿ ಬ್ಯಾಂಕಲ್ಲಿ, ಸಂಘದಲ್ಲಿ, ಅದೇ ರೀತಿ ಸಾಹಿತ್ಯ ಪರಿಷತ್ತು, ಕೃಷಿಕ ಸಮಾಜ ಇನ್ನಿತರ ಹಲವು ನಮ್ಮ ಕಲ್ಪವೃಕ್ಷ ತೆಂಗು ಉತ್ಪಾದಕರ ಸಂಘ ಇಲ್ಲಿದೆ, ಅದರ ಅಧ್ಯಕ್ಷರಾಗಿ ಬೇರೆ ಬೇರೆ ಹಲವಾರು ಸಂಘದಲ್ಲಿ ಮತ್ತು ಇಡೀ ದೇಶ ವಿದೇಶ ಮತ್ತು ಊರನ್ನು ತಿರುಗಾಡಿಕೊಂಡು ಎಲ್ಲ ಜನರು ಆ ಊರಲ್ಲಿ ಯಾವ ರೀತಿ ಇರ್ತಾರೆ, ನಾವು ರಾಜಸ್ಥಾನಕ್ಕೆ ಹೋದರೆ ಹೇಗೆ, ಗುಜರಾತಿಗೆ ಹೋದರೆ ಹೇಗೆ, ಉತ್ತರ ಪ್ರದೇಶದಲ್ಲಿ ಹೇಗೆ, ಡೆಲ್ಲಿಯಲ್ಲಿ ಹೇಗೆ, ಕಾಶ್ಮೀರದಲ್ಲಿ ಹೇಗೆ, ಹಾಗೆ ವಿದೇಶದಲ್ಲಿ ದುಬೈಯಲ್ಲಿ ಯಾವ ದೇಶದಲ್ಲೂ ಯಾವ ರಾಜ್ಯದಲ್ಲೂ ಸುತ್ತಾಡಿಕೊಂಡು ತನ್ನ ಜನರು ಯಾವ ರೀತಿ ಆ ದೇಶದಲ್ಲಿ ಆ ಊರಿನಲ್ಲಿ ಬರ್ತಿದ್ದಾರೆ, ಹಾಗೆ ನಮ್ಮ ಊರಿನಲ್ಲೂ ಸಹ ಯಾವ ರೀತಿಯ ನಾವು ಸೇವೆ ಮಾಡ್ತಾ ಇದ್ದೇವೆ, ಕೆಲಸ ಮಾಡ್ತಾ ನಿರ್ವಹಿಸ್ತಿದ್ದೇವೆ, ಜೀವನ ಮಾದರಿಯನ್ನು ಹೇಳಿ ತಿಳಿದುಕೊಂಡು ಕೆಲಸ ನಿರ್ವಹಿಸುತ್ತಿದ್ದೇನೆ. ಸರ್, ಖಂಡಿತ, ಬಹಳ ಒಳ್ಳೆಯ ವಿಚಾರ. ಸರ್, ಈಗ ಈ ಒಂದು ಸರ್ಕಾರಿ ರಂಗಕ್ಕೆ ತಾವು ಬರಬೇಕಾದ್ರೆ ಮುಖ್ಯವಾಗಿ ನಮಗೆ ಏನು ಪ್ರೇರಣೆ, ಏನು ಕಾರಣ ಸರ್ ತಾವು ಈ ಕಡೆ ಬರಬೇಕು? ನಾನು ಹಲವಾರು ವರ್ಷ ಗ್ರಾಮ ಪಂಚಾಯತಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಆಗ ಹೇಗೆ ಇತ್ತು ಗ್ರಾಮ ಪಂಚಾಯತ್ ಮಂಡಲ ಪಂಚಾಯತ್ ಅಂತ ಹೇಳಿದ್ದೇನೆ, ಜನರಿಗೆ ತಮ್ಮಿಂದಾದ ಸೇವೆ ಮಾಡಲಿಕ್ಕೆ ಸಾಧ್ಯವಾಗದೇ ಇತ್ತು. ಹಿಂದೆ ಈಗಲ್ಲ. ಆಗ ಒಬ್ಬರಿಗೆ ಪಡಿತರ ಚೀಟಿ ವ್ಯವಸ್ಥೆ ಅಗತ್ಯ ಇರುತ್ತದೆ. ಆ ಸಂದರ್ಭದಲ್ಲಿ ನಾವು ಒಂದು ದಿವಸ ಈ ಒಂದು ಗ್ರಾಮಕ್ಕೆ 400 ಜನರಿಗೆ ಪಡಿತರ ಚೀಟಿಯನ್ನು ಮಾಡಿಕೊಟ್ಟಿದ್ದೇವೆ.
ಅದು ಯಾವ ರೀತಿ ಕೇಳಿದ್ರೆ ಸಂಬಂಧಪಟ್ಟ ತಾಲೂಕಿನ ತಹಸೀಲ್ದಾರು, ಆಹಾರ ಇಲಾಖೆಯ ನಿರೀಕ್ಷಕರು, ತಾಲೂಕಿನ ಉಪ ತಹಸೀಲ್ದಾರು, ಅಲ್ಲಿಯ ಆರ್ ಐ ಮನೆಗಾರರು, ಗ್ರಾಮದ ಗ್ರಾಮಕರಣಿಗರು ಮತ್ತು ಈ ಭಾಗದ ಶಾಸಕರು ಮತ್ತು ನಮ್ಮ ಊರಿನ ಎಲ್ಲರನ್ನು ಒಂದು ಕಡೆ ಸೇರಿಸಿಕೊಂಡು ಒಂದು ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆಯ ತನಕ ಆ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಯೇ ಬರೆಯುವುದು, ಅಲ್ಲಿಯೇ ಎಂದಿರುವುದು, ಅಲ್ಲಿಯೇ ಜನರಿಗೆ ಕೊಡುವಂಥ ಪಡಿತರ ಚೀಟಿತಲ್ಲ ಇನ್ನಿತರ ಸುಮಾರು ಯೋಜನೆಗಳನ್ನು ಹಿಂದಿನ ದಿನದಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗೆ ಬರ್ತ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಕೆಲಸ ಜನರಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಯಾರು ಮಾಡಿಕೊಳ್ಳದಷ್ಟು ಈ ಕಾನೂನು ಘಟನೆಗಳಿಂದ ಅದು ವ್ಯವಸ್ಥೆಯಾಗಿದೆ. ಯಾವುದಾದ್ರೂ 2000 ನಂತರ ಈ ಕಂಪ್ಯೂಟರೀಕರಣ ಈ ಯಂತ್ರ ವಿಚನೆಯಾಗುವ ಅದು ಬಂದ ಆವಾಗ ಜನರು ಗ್ರಾಮ ಪಂಚಾಯತ್ ಸದಸ್ಯರ ಸೇವೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ಅವರು ಬಂದು ಕಂಪ್ಯೂಟರ್ ಹತ್ರ ಕೂತ್ಕೊಂಡು ಅಲ್ಲಿ ಕಂಪ್ಯೂಟರ್ ಸರಿ ಇದೆಯಾ, ಆಗ ಬಂದು 1 ತಿಂಗಳು 2 ತಿಂಗಳು ಬರುವಾಗ ಅವನ ಕೆಲಸ ಪೂರ್ತಿ ಮಾಡಿಕೊಂಡವನಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಆದರೆ ಯಾರಿಗೂ ನಮ್ಮಿಂದ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಾನು ಹತ್ತಿರದ ನನ್ನ ಸಹಕಾರಿ ಬ್ಯಾಂಕಿನಲ್ಲಿ ನಿಕಟ ಸಂಪರ್ಕದಲ್ಲಿದ್ದೆ. ನಮ್ಮ ಹಿಂದಿನ ಅಧ್ಯಕ್ಷರು, ಇಲ್ಲಿಯ ಸಿಬ್ಬಂದಿಗಳು ಇವರೊಟ್ಟಿಗೆ ಯಾವುದೇ ಕಾರ್ಯಕ್ರಮ ಆಗಲಿ ಏನೇ ಆಗಲಿ ನಾನು ಅವರೊಟ್ಟಿಗೆ ಇರುವ ಕಾರಣ ಸಹಕಾರಿ ಬ್ಯಾಂಕಿಗೆ ಬರುವ ಅಂತೇಳಿ ನಾನು ಈ ಸಹಕಾರಿ ಬ್ಯಾಂಕಿಗೆ ಬಂದೆ. ಖಂಡಿತ ಸರ್. ಸರ್, ಈಗ ಈ ರಾಜಕೀಯ ರಂಗದಲ್ಲಿ ತಮಗೆ ಮಾರ್ಗದರ್ಶಕರು ತಾವು ಬರುವಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ನೆಚ್ಚಿನ ಗುರುಗಳು ಯಾರು ಅಂತ ತಾವು ಹೇಳಲು ಇಷ್ಟಪಡ್ತಾರೆ? ಈ ರಾಜ್ಯ ಕಂಡಂತ ಒಬ್ಬ ವ್ಯಕ್ತಿ ನೀವು ಕೇಳಿದ್ದೀರಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಒಂದು ಬಡತನದಲ್ಲಿ ನೀವು 300 ರೂಪಾಯಿ ಸಂಬಳದ ಒಂದು ಅಧ್ಯಾಪಕನಾಗಿ ಕೆಲಸ ಮಾಡುವಂತ ವ್ಯಕ್ತಿಗೆ ಈ ಭಾಗದ ಒಂದು ಕಾಂಗ್ರೆಸ್ ಪಕ್ಷದ MLA ಟಿಕೆಟ್ ಸಿಕ್ಕಿತ್ತು. ಅವರು BA ಉಮರಪ್ಪ. ಕರ್ನಾಟಕ ರಾಜ್ಯದಲ್ಲಿ 220 ಶಾಸಕರಾಗಿರುವ ಕಾಲದಲ್ಲಿ ಅವರೊಬ್ಬ ಶಾಸಕರು, ದೇಶದ ಕಂಡಂತ ಒಂದು ಶಾಸಕರು, ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅವರು ಶಾಸಕರಾಗಿದ್ದಾರೆ. ನಾನು ಬೆಂಗಳೂರು ವಿಧಾನಸೌಧ, ಬೆಂಗಳೂರಿನಲ್ಲಿ ನಿರಂತರ ರಾತ್ರಿಯಾದರೂ ವಿಧಾನಸೌಧದಲ್ಲಿ ಓಪನ್ ಪ್ಲೇಸ್ ಆಗಿ ನಾನು ಓಡಾಡಿಕೊಂಡಿದ್ದೆ. ಅವರ ಒಂದು ಹೆಣ್ಣೆ ಒಂದು ವಿಧಾನಸಭೆಯಲ್ಲಿ, ಈಗ ನಮ್ಮ ಪಾರ್ಲಿಮೆಂಟಲ್ಲಿ ನಿನ್ನೆ ಏನಾಯಿತು ಘಟನೆ ಅದು ಇವ TVಯಲ್ಲಿ ಯಾವ ರೀತಿ ತೋರಿಸ್ತಾರ ಅದೇ ರೀತಿ ಒಂದು ಘಟನೆ ಆಯಿತು. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಇರುವಾಗ ನಮ್ಮ ಈ ಭಾಗದ ಜೀವರಾಜ್ ಅಂತೇಳಿ ಒಂದು ಸಾಂಸ್ಕೃತಿಕ ಮಂತ್ರಿ ಜೀವರಾಜ್ ಗಾಡ್ವರು, ಅವರು ಗೆಲುವ ಕನ್ನಡ ನಾಡು ಎಂಬ ಒಂದು ಪುಸ್ತಕವನ್ನು ಹೊರತರ್ತಾರೆ. ವಿಧಾನಸಭೆಯಲ್ಲಿ ಮಂಡಿಸ್ತಾರೆ. ಮಂಡಿಸಿದಾಗ ಇಡೀ ವಿಧಾನಸಭೆ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಮ್ಮ BA ಉಮರಪ್ಪ. ಆ ದಿನ ರಾತ್ರಿ ನಾನು ಬೆಂಗಳೂರಿನಲ್ಲಿ, ಆಗ ರಾಮಕೃಷ್ಣ ಹೆಗಡೆಯವರು ರಾತ್ರಿ ಫೋನ್ ಮಾಡಿ ಹೇಳ್ತಾರೆ, ಉಮರಪ್ಪ ಏನು ನನ್ನಿಂದ ನಿನಗೆ ಏನು ಅಪಚಾರ ಆಯಿತು? ಆಗ ನಾನು ಉಮರಪ್ಪರ ಹತ್ರ ಹೇಳಿದೆ, ಮುಖ್ಯಮಂತ್ರಿಯವರಿಗೆ ನೀವು ಎದುರು ಮಾತಾಡಬೇಡಿ, ಅವರು ಹೇಳಿದ್ದಾರೆ, ನೀವು ಯಾವುದೇ ಪಕ್ಷದಲ್ಲಿ ಇರ್ಬೋದು, ಅವರು ಯಾವುದೇ ಪಕ್ಷದಲ್ಲಿ ಇರ್ಬೋದು, ನೀವು ಅವರಿಗೆ ವಿರೋಧ ಮಾಡಿದ್ದೀರಿ, ಅವರು ಏನು ಹೇಳ್ತಾರೆ ಅದನ್ನು ಕೇಳಿ ಕೇಳಿ ಅದೇ ರೀತಿ ಅವರು ಸಹ ಕೇಳಿಕೊಂಡು ಕೇಳಿಕೊಂಡರೆ ನೀವು ನಾಳೆ ವಿಧಾನಸಭೆಯಲ್ಲಿ ನನಗೆ ಬರುವಂಥ ಯಾವುದೇ ಚರ್ಚೆಯನ್ನು ಎದ್ದರೇ ನಾನು ಇನ್ನೊಟ್ಟಿಗೆ ಇದ್ದೇನೆ ಅಂತ ಹೇಳಿ ಹಾಗೆ ಕೆಲಸ ನಿರ್ವಹಿಸಿಕೊಂಡವರು ಇದ್ದೇ. ಅವರು ಯಾವುದೋ ಒಂದು ಕಾರಣಕ್ಕೆ ಬೆಂಗಳೂರಿನಲ್ಲಿ ಸ್ಕೂಟರ್ನಲ್ಲಿ ಹೋಗುವಾಗ ಅವಘಡಕ್ಕೆ ಈಗ ಮರಣಪಟ್ಟಿದ್ದಾರೆ. ಅವರ ನನಗೆ ಪೂರ್ಣ ಬೆಂಬಲ ಮತ್ತು ನಾನು ಅವರ ಒಟ್ಟಿಗೆ ಇದ್ದು ಜೀವನಾಡಿಯಾದ ಒಟ್ಟಿಗಿದ್ದೆ. ಆ ಶಾಸಕರು ಮತ್ತು KM ಇಬ್ರಾಹಿಂ ಅಂತ ಕೊಡಗಿನಿಂದ ಬಂದಂಥ ಒಂದು ಶಾಸಕರು ಇಲ್ಲಿದ್ದಾರೆ. ಅಕ್ರಮ ಸಕ್ರಮದಲ್ಲಿ ಈ ರಾಜ್ಯದಲ್ಲಿ ಹೆಸರುವಾಸಿಯಾಗಿ ಜನರನ್ನು ಕರೆದು ಒಂದು 2 ಎಕರೆ 1 ಎಕರೆ ಜಮೀನನ್ನು ಹಂಚಿದವರು ಇದ್ದರೆ ಅದು KM ಇಬ್ರಾಹಿಂ. ಅದೇ ರೀತಿ ನಮ್ಮ ಈ ಭಾಗದ ಶ್ರೀ ರಮಾನಾಚಾರ್ಯ ಹಲವಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡು ನಮ್ಮ ಅವರ ಒಡನಾಟ ತುಂಬ ಆತ್ಮೀಯ, ಒಳ್ಳೆಯ ರಾಜಕಾರಣಿಯಾಗಿ ಪ್ರಾಮಾಣಿಕ ವ್ಯಕ್ತಿಯ ಕೆಲಸ ಮಾಡಿದಂಥ ಇವರ ಒಂದು ಮಾರ್ಗದರ್ಶನದಿಂದ ನಾನು ರಾಜ್ಯದಲ್ಲ ಸಮಾಜದಲ್ಲ ಮುಂದೆ ಬಂದಿದ್ದೆ ಒಳ್ಳೆಯ ಕಾರ್ಯಕರ್ತರು ಅಂತ ನಾನು ನೆನಪಿಸ್ತೇನೆ. ಖಂಡಿತ ಸರ್. ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸಿ. ನನ್ನ ಹೆಸರು ನಾರಾಯಣ ಅಂಬಿ. ನಾನು BA ಓದಿರುತ್ತೇನೆ. 1994 ಈ ಸಂಸ್ಥೆಯಲ್ಲಿ ನಮ್ಮ ಮಾಜಿ ನಿರ್ದೇಶಕರು ದಿವಂಗತ ಗೋವಿಂದನಾಯ್ಕ ಇವರ ಮೇಲ್ನೋಟದಲ್ಲಿ ನನ್ನನ್ನು ಈ ಸಂಸ್ಥೆಗೆ ಕರೆತಂದು ಈ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಕೊಡಿಸಿರುತ್ತಾರೆ. ನಾನು ತಾತ್ಕಾಲಿಕವಾಗಿ 2 ವರ್ಷ ಪ್ರೊಫೆಷನರಿ ಆಗಿ ಹುದ್ದೆಯನ್ನು ಮಾಡಿರುತ್ತೇನೆ. ಪ್ರೊಫೆಷನರಿ ಆಗಿ ಇರೋ ಶಾಖೆಯಲ್ಲಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರುತ್ತಾರೆ. ಇರೋ ಶಾಖೆಯಲ್ಲಿ 1994 2014 ಒಂದೇ ಸಂಸ್ಥೆ ಬ್ರಾಂಚಲ್ಲಿ ಕೆಲಸ ಮಾಡ್ತಾ ಇದೆ. 2014
ಪದೋನ್ನತಿ ಹೊಂದಿ ಮುಖ್ಯ ಲೆಕ್ಕಿಗನಾಗಿ ನಾನು ಈ ಸಂಸ್ಥೆಗೆ 2014 ಬಂದಿರುತ್ತೇನೆ. 2014 2020 ಲೆಕ್ಕಿಗನಾಗಿ ಸಂಸ್ಥೆಯಲ್ಲಿ ದುಡಿದಿದ್ದೇನೆ. 2021 ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಈ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಖಂಡಿತ ಸರ್. ಸರ್, ಈಗ ಈ ಒಂದು ಸಂಘದ ಒಂದು ಪರಿಚಯ ಕೊಟ್ಟಿರೋದಾದ್ರೆ ತಾವು ಏನು ಯಾವಾಗ ಸ್ಥಾಪನೆ? ಈ ಸಂಘವು 1953 ಪ್ರಾರಂಭವಾಗಿದೆ. ಪತ್ಮಡಿ ದಿವಂಗತ ಪಟೇಲ್ ಶಂಕರನಾರಾಯಣ ಪೈಲವರ ನೇತೃತ್ವದಲ್ಲಿ ಈ ಸಂಸ್ಥೆ ಸ್ಥಾಪನೆಯಾಗಿ ದಿವಂಗತ ಕೇಶಪ್ಪಯ್ಯನವರು ಈ ಸ್ಥಳಕ್ಕೆ ಜಾಗೃತಿ ವ್ಯವಸ್ಥೆಗೆ ಸ್ಥಳದಾನವನ್ನು ಮಾಡಿರುತ್ತಾರೆ. ಹಾಗೆ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ದಿವಂಗತ ರಾಮಣ್ಣಾಚಾರ್ಯ ಇವರು ಈ ಕೆಲಸವನ್ನು ಕಟ್ಟಡ ನಿರ್ಮಾಣಕ್ಕೆ ಸಹಾಯವನ್ನು ಮಾಡಿರುತ್ತಾರೆ. ಸರ್, ಈ ಸಂಘದಲ್ಲಿ ಎಷ್ಟು ಗ್ರಾಮಕ್ಕೆ ಒಳಪಟ್ಟಿದೆ? ಎಷ್ಟು ಸದಸ್ಯರಿದ್ದಾರೆ ಈ ಸಂಘಕ್ಕೆ? ಈ ಸಂಘಕ್ಕೆ 2 ಗ್ರಾಮಗಳಿದೆ, ಮಂಚಿ ಗ್ರಾಮ ಮತ್ತು ಇರ ಗ್ರಾಮ. ಈ 2 ಗ್ರಾಮದಲ್ಲಿ 3,418 ಸದಸ್ಯರು ಈ ಸಂಸ್ಥೆಯಲ್ಲಿ ನೋಂದಣಿ ಮಾಡಿರುತ್ತಾರೆ. ಖಂಡಿತ. ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವಿಚಾರ ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಶರತ್ ಚಂದ್ರ ಅಂತ. ನಾನು MA BEd HDCM ಕೋರ್ಸ್ ಮಾಡಿ 2014 ನನ್ನ ಹಿಂದಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ವೆಂಕಟೇಶ್ ಪ್ರತಾಪ್ ಅವರು ನನ್ನನ್ನು ಇಲ್ಲಿ ಸೇರಿಸಿದ್ದರು. ಯಾಕೆಂತ ಹೇಳಿದ್ರೆ ನಾನು ಬೇರೆ ಕಡೆ ಜಾಬ್ ಮಾಡ್ತಾ ಇದ್ದೆ, ಮತ್ತು ಅಲ್ಲಿ ಏನೋ ನನಗೆ ಸರಿಯಾಗದ ಕಾರಣ ನಾನು ನನ್ನನ್ನು ಇಲ್ಲಿ ಸೇರಿಸಿದ್ದರು. ಆ ನಂತರ ನಾನಲ್ಲಿ ನನ್ನ ಏನು ಶ್ರಮ ಉಂಟು, ಏನು ಶ್ರದ್ಧೆ ಉಂಟು, ಅದನ್ನು ನಾನಲ್ಲಿ ಹಾಕ್ತಾ ಏನೊಂದು ಸದಸ್ಯರು ಏನು ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ನಾನು ಅಭಿಮುಖದಿಂದಲೇ ಅವರಿಗೆ ಸೇವೆಯನ್ನು ಕೊಡ್ತೇನೆ, ಮುಂದೆ ಕೊಡ್ತೇನೆ ಅಂದರೆ ನಾನು ಕೊಡ್ತೇನೆ ಎನ್ನುವಂತಹ ಒಂದು ಭರವಸೆ ಇದೆ. ಖಂಡಿತ. ಈಗ ಸರ್ಕಾರಿ ರೀತಿಯಲ್ಲಿ ನಾವು ಎಮ್ಎ ಬಿಎಡ್ ಪದವಿ ಎನ್ನುವಂತೇಳಿ ಸರ್ಕಾರಿ ರೀತಿಯಲ್ಲಿ ಬಂದಿದೆ, ಏನು ಅನುಭವ ಯಾವ ಈ ಒಂದು ಸರ್ಕಾರಿ ನಡೆದಂತೆ ಒಂದು ರೀತಿ ಸಮಾಜ ಸೇವೆ ಇಲ್ಲಿ ಇಲ್ಲಿ ಉದ್ಕೊಂಡು ಒಂದು ಹೆಂಗು ತಾವು ಯಾವ ರೀತಿ ಸೇವೆ ಸಲ್ಲಿಸಬಹುದು ಅಂತ ಅನಿಸ್ತದೆ? ಸಹಕಾರಿ ರಂಗದಲ್ಲಿ ಮುಖ್ಯವಾಗಿ ನಾವು ಸಮಾಜ ಸೇವೆ ಅಂತೇಳಿ ಮುಖ್ಯವಾಗಿ ಗುರುತಿಸಬಹುದು. ಯಾಕೆಂದರೆ ಈಗ ನೀವು ಅದೇ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗೆ ಹೋದರೆ ನಮ್ಮನ್ನು ಕ್ಯಾರ್ ಮಾಡೋದು ಅಂದರೆ ನಮ್ಮನ್ನು ನೋಡಿ ನೋಡೋದಾಗೆ ಮಾಡ್ತಾರೆ. ಅದೇ ನೀವು ಸಹಕಾರ ಸಂಘಕ್ಕೆ ಬಂದರೆ ಇಲ್ಲಿ ಸಿಬ್ಬಂದಿಗಳು ಅಥವಾ ಏನು ಆಡಳಿತ ಮಂಡಳಿ ಏನಿದ್ದರು ನಿಮಗೆ ಯಾವ ಕೆಲಸ ಆಗಬೇಕು ಅಂತೇಳಿ ಅವರೇ ನಮ್ಮಂತ ಕೇಳ್ತಾರೆ. ಆ ಒಂದು ಇದನ್ನು ನಾನು ನೋಡಿ ಇದರಲ್ಲಿ ಮುಖ್ಯ ಹಿಂದಿನ ಸೆಕ್ರೆಟರಿಯವರು ಅವರು ಕೂಡ ಇದಕ್ಕೆ ಬಾ ಅಂತ ಹೇಳಿದರು. ಹಾಗೆ ಇದಕ್ಕೆ ಬಂದ ನಂತರ ಇಲ್ಲಿ ಏನು ಈ ಸದಸ್ಯರಿಗೆ ನಮ್ಮಿಂದ ಏನು ಅನುಕೂಲ ಆಗ್ತದೆ, ಈಗ ಅವರು ಏನು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ತೊಂದರೆಯನ್ನು ಅನುಭವಿಸಿರ್ತಾರೋ ಅದನ್ನು ನಾವು ಅವರಿಗೆ ನಾವೇನು ನಮ್ಮಿಂದ ಸೇವೆಯನ್ನು ಕೊಟ್ಟರೆ ಅವರು ನಮ್ಮ ಕಡೆಗೆ ಆಕರ್ಷಿತರಾಗ್ತಾರೆ ಖಂಡಿತವಾಗಿ. ಅದಕ್ಕೋಸ್ಕರ ನಾನು ಈಗ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ, ಮುಂದಕ್ಕೂ ನಾನು ಮಾಡ್ತಾ ಇದ್ದೇನೆ. ಹಾಗೆ ಈ ಸಹಕಾರಿ ರಂಗವನ್ನು ಬೆಳೆಸಿದರೆ ನಮ್ಮ ಸಮಾಜ ಉದ್ಧಾರ ಆಗ್ತದೆ ಅಂತ ಒಂದು ಆಲೋಚನೆ ನನ್ನ ಮನಸ್ಸಿನಲ್ಲಿ. ಖಂಡಿತ ಶರತ್ಸರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದರ ಜೊತೆಗೆ ಮಾನ್ಯ ಅಧ್ಯಕ್ಷರೇ, ಕಳೆದ 17 ವರ್ಷಗಳಲ್ಲಿ ಈ ಸಂಘದ ಮಾನ್ಯ ಅಧ್ಯಕ್ಷರಾಗಿ ಒಂದು ಸೇವೆ ಸಲ್ಲಿಸುವಂತಹ ಅವಕಾಶ ನಮಗೆ ಬಂದಿದೆ. ಅಂಥದ್ರಲ್ಲಿ ಯಾವ ರೀತಿ ಈ ಸಂಘದ ಒಂದು ಮುನ್ನಡೆಸುವ ರೀತಿಯಲ್ಲಿ ಹಾಗೂ ಸಂಘ ಬೆಳೆಸುವ ರೀತಿಯಲ್ಲಿ ಇಲ್ಲಿವರೆಗೆ ಯಾವ ಪ್ರಭಾವ ಮಾಡಿದೆ? ನಾನು ಈ ಸಂಘಕ್ಕೆ ಬರುವ ಮೊದಲು ಈ ಸಂಘ ಲಾಭದಲ್ಲಿರಲಿಲ್ಲ, ಡಿವಿಡೆಂಡ್ ಕೊಡುವ ಪದ್ಧತಿಯೂ ಇರಲಿಲ್ಲ, ಯಾಕೆಂದರೆ ಅಷ್ಟು ಬೆಳವಣಿಗೆ ಆಗಿರಲಿಲ್ಲ. ಅದರ ನಂತರ ನಾವು ಅಲ್ಲಿ ಒಂದು 40 ಲಕ್ಷದ ಕಟ್ಟಡವನ್ನು ಆಚೆ ಕಟ್ಟಿದೆವು. ಇದಕ್ಕೆ ಈ ಒಂದು ಬ್ಯಾಂಕಿನ ಒಂದು ಕಂಪೌಂಡ್ ಇರಲಿಲ್ಲ, ಸಂಪೂರ್ಣವಾಗಿ ಭದ್ರತೆಗಾಗಿ ಬ್ಯಾಂಕಿನ ಸಂಪೂರ್ಣ ಜಮೀನಿಗೆ ಒಂದು ಕಂಪೌಂಡ್ ಅನ್ನು ನಿರ್ಮಿಸಿದೆವು. ಅದೇ ರೀತಿ ನಮಗೆ ಒಂದು ಆಡಳಿತ ಕಚೇರಿ ಸುಸಜ್ಜಿತವಾಗಿ ಬೇಕೊಂಡೇವು, ಒಂದು ಆಡಳಿತ ಕಚೇರಿ ಸಹ ಇರಲಿಲ್ಲ, ನಾವು ಆಡಳಿತ ಕಚೇರಿಯನ್ನು ಮಾಡಿದ್ದೆವು. ಹೇಗೆ ಮತ್ತೆ ಇಲ್ಲಿ ಸಿಬ್ಬಂದಿಗಳಿಗೆ ಸರಿಯಾಗಿ ಇಟ್ಟುಕೊಂಡು ಕೆಲಸ ನಿರ್ವಹಿಸಲಿಕ್ಕೆ ಸದಾವಕಾಶ ಇಲ್ಲ. ಅಲ್ಲಿಯೂ ಸಹ ನಾವು ಒಳ್ಳೆಯ ಸುಸಜ್ಜಿತ ಸಿಬ್ಬಂದಿಗಳಿಗೆ ಅಲ್ಲಿ ಕೆಲಸ ಮಾಡಲು ನಿರ್ವಹಿಸಲಿಕ್ಕೆ ಸಾಧ್ಯವಾಗುವಂಥ ಕಚೇರಿಯನ್ನು ನಿರ್ವಹಿಸಿದ್ದೇವೆ. ಅದೇ ರೀತಿ ಸಂಘ ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆಯಾಗಿ ಈಗ ಈ ಸಂಸ್ಥೆಯು 140 ಕೋಟಿ ರೂಪಾಯಿ ಚಿಲ್ಲರೆ ಡೆಪಾಸಿಟ್,
40 ದಾಟಿ ಸಾಲ ಬರುವಂತಹ ವ್ಯವಸ್ಥೆ ಇದೆ. ಅದೇ ರೀತಿ ಈಗ 3,15,000 ರೂಪಾಯಿ ಡಿವಿಡೆಂಡ್ ಲಾಭ ನಮಗೆ ಬಂದಿದೆ. ಮತ್ತೆ ನಾವು ಮಹಾಸಭೆ ನಡೆಸುವಾಗ ಒಂದು ಜನರ ಒಳ್ಳೆಯ ರೀತಿಯಲ್ಲಿ ಸಭೆ ನಡೆಸ್ತೇವೆ ಮತ್ತು ಜನರನ್ನು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಭಾಗವಹಿಸಿ ಅವರಿಗೆ ಒಂದು ಮಾರ್ಗದರ್ಶನ ಮಾಡುವಂಥದ್ದು, ರೈತರಿಂದ ನಾವು ಮಾರ್ಗದರ್ಶನ ಪಡೆಯುವಂಥ ಕೆಲಸವನ್ನು ಸಹ ಮಾಡ್ತಾ ಈ ಸಂಘದ ಬೆಳವಣಿಗೆ ಈಗ ಅತ್ಯುನ್ನತವಾಗಿದೆ. ಮುಂದೆ ಸಹ ಇಷ್ಟೇ ಅಲ್ಲ, ಮುಂದೆ ಬೇರೆ ಬೇರೆ ಹಂತದಲ್ಲಿ ಈಗ ಮೊದಲು ನಮಗೆ ಕಮರ್ಷಿಯಲ್ ವ್ಯವಹಾರ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ನಮ್ಮ ಏನು ಒಂದೋ ಎರಡು ಗ್ರಾಮದಲ್ಲಿ ಆ ಸಂಘದಂತ ಕೆಲಸ ನಿರ್ವಹಿಸಲಿಕ್ಕೆ ಮಾತ್ರ ಅವಕಾಶ ಇತ್ತು. ಈಗ ಸಹಕಾರಿ ಸಂಘದ ಒಂದು ಬೆಳವಣಿಗೆ ಒಂದು ಅದ್ಭುತವಾಗಿ ನಡೆದು ಹೋಗಿದೆ. ಆ ಕಾರಣದಿಂದ ನಮಗೆ ಮುಂದೆ ಒಂದು ಚಿನ್ನದ ದೊಡ್ಡ ಅಂಗಡಿಯ, ಒಂದು ಪೆಟ್ರೋಲ್ ಪಂಪ, ಒಂದು ಗ್ಯಾಸಿನ ಅಂಗಡಿಯ ಅಂತ ದೊಡ್ಡ ದೊಡ್ಡ ವ್ಯವಸ್ಥೆ ಮಾಡತಕ್ಕಂಥ ವ್ಯವಸ್ಥೆ ಈಗ ಮಾರ್ಪಾಡಾಗಿ ಸದ್ಯದಲ್ಲಿ ಬಂದಿದೆ. ನಾವು ಮುಂದಿನ ಹಂತದಲ್ಲಿ ಅದನ್ನು ನಿರ್ವಹಿಸಿ ಇದು ನಮ್ಮ ಒಂದು ಅವಧಿಯಲ್ಲಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಈ ಸಂಸ್ಥೆ ಬೆಳೆಯಲಿ ಅಂತೇಳಿ ನಮ್ಮ ಉದ್ದೇಶವನ್ನು ಹೊಂದಿದ್ದೀವಿ. ಸರ್, ಈಗ ಕೆಲವೊಂದು ಬಹಳಷ್ಟು ಪ್ರಕೃತಿ ವಿಕೋಪಗಳು ಕೂಡ ನೋಡ್ತಾ ಇದ್ದೀವಿ. ಈಗ ಒಂದು ಕಡೆ ಕೊರೋನಾ ಮಹಾಮಾರಿಯ ಸಮಯ, ಈಗ ಒಂದು ರಾಜ್ಯದಲ್ಲಿ ಬರಗಾಲ, ಇಂಥ ಒಂದು ಸಂದರ್ಭದಲ್ಲಿ ಸರ್ ಅದೇ ರೀತಿ ಒಂದು ಡಿಮೋನಿಟೈಸೇಷನ್ ಕೂಡ ಆಯಿತು, ಅಂತ ಒಂದು ಸಂದರ್ಭದಲ್ಲಿ ಈ ಸಂಘಗಳ ವ್ಯವಹಾರದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದೆ ಸರ್? ನಮಗೆ ಪ್ರಕೃತಿ ವಿಕೋಪ ಬಂದಾಗಲೂ ಹಾಗೆ, ಕೊರೋನಾ ಬಂದಾಗ ಈ ಊರಿನ ಜನರು ತುಂಬ ಕಷ್ಟ ಭಾವನೆ ಪಟ್ಟಿದ್ರು. ಏಕೆಂದರೆ ಅವರ ಹತ್ರ ಇಲ್ಲಿ 5,000 ರೂಪಾಯಿ ಬ್ಯಾಂಕಿನಲ್ಲಿ ಹಣ ಇರ್ಬೋದು, ಇದ್ದರೆ ಅವರಿಗೆ ಆಹಾರ ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಏನೋ ಒಂದು ಸಾಮಾನು ಬೇಕಾದರೂ ಅವರಿಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಅಲ್ಲ, ಸ್ವಲ್ಪ ಜನರಿಗೆ. ಆಗ ನಾವು ಬ್ಯಾಂಕಿನ ವತಿಯಿಂದ ಇಲ್ಲಿ ಆಶಾ ಕಾರ್ಯಕರ್ತೆಯವರು ಜನರ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿ ಯಾರೂ ರಸ್ತೆಯಲ್ಲಿ ಓಡಾಡಿರಲಿಲ್ಲ. ಯಾರೂ ಇಲ್ಲದ ಸಂದರ್ಭದಲ್ಲಿ ಏನು ಸಿಕ್ಕ ಇನ್ನೊಂದು ಆದರೆ ಅವರ ಮನೆಗೆ ಭೇಟಿ ಕೊಟ್ಟು ಕೆಲಸ ನಿರ್ವಹಿಸಿದ್ದು. ಅವರಿಗೆ ಇಟ್ಟುಕೊಡುವಂಥ ವ್ಯವಸ್ಥೆ, ಜನರಿಗೆ ಇಟ್ಟುಕೊಡುವಂಥ ವ್ಯವಸ್ಥೆ ನಾವು ಮಾದರಿಯಾಗಿ ಮಾಡಿಕೊಂಡು ಜನರನ್ನು ಆ ಸಂದರ್ಭದಲ್ಲಿ ಕಷ್ಟದಲ್ಲಿ ಇದ್ದವರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡಿದಂಥ ಅನುಭವ ನಮ್ಮ ಮೇಲೆ. ಖಂಡಿತ ಸರ್. ಈಗ ಸರ್, ಈ ಸಂಘದಿಂದ ಯಾವ ಯಾವ ಸಾಲ ಸೌಲಭ್ಯಗಳ ವ್ಯವಸ್ಥೆ ಜನರಿಗೆ ಆಗಿರಲಿ? ಈ ಸಂಘದಿಂದ ದೀರ್ಘಾವಧಿ ಸಾಲ ಶೇಕಡ 3 ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ, ಶೇಕಡ ಬಡ್ಡಿ ಇಲ್ಲದ ನಿಬಡ್ಡಿ ಸಾಲ, MKCC ಸಾಲ, ಮತ್ತು ಕೃಷಿ ಉತ್ಪನ್ನ ಇತರ ಸಾಲ, ಇತರ ಸಾಲಗಳನ್ನು ಹೇಳಿ ನಾವು ಸಾಲವನ್ನು ಕೊಡ್ತಾ ಇದ್ದೇವೆ. ಹಾಗೆ ಗುಂಪು ಸಾಲ ಅಂತಲೂ SHG ಗುಂಪು ಸಾಲ ಇದನ್ನು ಸಹ ಹಾಕೊಳ್ತಾ ಇದ್ದೇವೆ. ಹಾಗೆ ಜಂಟಿ ಬಾಧ್ಯತೆ ಸಾಲ ಈಗ ಅದನ್ನು ಸಹ ಹಾಕೊಳ್ಳಿ ಶುರು ಮಾಡಿದ್ದೇವೆ. ಇದರೊಂದಿಗೆ 0% KCC ಡೈರಿ ಸಾಲ ಇದನ್ನು ಸಹ ಹಾಕೊಳ್ತಾ ಇದ್ದೇವೆ. ಸರಿಯಾ, ಈ ತಮ್ಮಲ್ಲಿ ಒಂದು ಸಾಲ ಪಡೆದಂತಹ ಒಂದು ರೈತರು ಅಥವಾ ಒಂದು ಗ್ರಾಹಕರು ಸರಿಯಾದ ಸಮಯದಲ್ಲಿ ಹಣವನ್ನು ಮರುಪಾವತಿ ಆಗುತ್ತಾ ರಿಕವರಿ ಆಗುತ್ತಾ ಅಥವಾ ಆ ನಿಟ್ಟಿನಲ್ಲಿ ಸಹಿತ ಆದರೆ ಆ ನಿಟ್ಟಿನಲ್ಲಿ ತಾವು ಯಾವ ರೀತಿ ಪ್ರಯತ್ನಗಳು ಮಾಡ್ತೀವಿ? ಸಾಲವನ್ನು ತಕ್ಕ ಸಮಯದಲ್ಲಿ ನಮ್ಮ ಸದಸ್ಯರು ಪಾವತಿಸುತ್ತಾರೆ. 1 ತಿಂಗಳ ಮುಂಚೆ ನಾವು ಅವರಿಗೆ ನೋಟಿಸ್, 1 ವಾರದ ಮುಂಚೆ ಫೋನ್ ಮುಖಾಂತರ ಖುದ್ದಾಗಿ ಅವರಿಗೆ ತಿಳಿಸಿ ಇಂಥ ದಿವಸ ನಿಮ್ಮ ಸಾಲದ ವಾಯಿದೆ ಆಗಿರ್ತದೆ, ಇಂದು ದಿವಸ ಕಟ್ಟಿ ಅಂತೇಳಿ ಅವರು ಅದೇ ದಿವಸ ಅಥವಾ ಮುಂಚಿನ ದಿವಸವೇ ನಮ್ಮನ್ನು ನಮ್ಮ ಸಾಲವನ್ನು ಕಟ್ತಾ ಇರ್ತಾರೆ. ಖಂಡಿತ. ಈಗ ಈ ಒಂದು ಸಂಘದ ಒಂದು ಸದಸ್ಯರು, ಇರುವಂಥ ಸದಸ್ಯರು ಒಂದು ಆಕಸ್ಮಿಕವಾಗಿ ಅಥವಾ ವಯೋವೃದ್ಧವಾಗಿ ಅಥವಾ ಒಂದು ಅಪಘಾತಗಳನ್ನು ಏನಾದರೂ ಒಂದು ಸಾವು ತಪ್ಪಿದೆ ಅಂಥವರಿಗೆ ಸಂಘದಿಂದ ಅವರ ಒಂದು ಅಂತ್ಯಕ್ರಿಯೆಗೆ ಒಂದು ಸಹಾಯ ಮಾಡುವಂಥ ವ್ಯವಸ್ಥೆ ಏನಾದರೂ ಇದೆಯಾ ಸರ್? ಹೌದು, ನಮ್ಮ ಸಂಸ್ಥೆಯಿಂದ ನಮ್ಮ ಸಂಘದಲ್ಲಿ ಸದಸ್ಯರಾಗಿದ್ದು ಕಡು ಬಡತನದಲ್ಲಿದೆ, ಏನಾದರೂ ಅಪಘಾತ ಆದಲ್ಲಿ ನಮ್ಮ ಸಂಸ್ಥೆಯಿಂದ 5,000 ಧನ ಸಹಾಯವನ್ನು ಕೊಡುವಂತಹ ಯೋಜನೆ ನಮ್ಮಲ್ಲಿ. ಖಂಡಿತ. ಈಗ ಮಾನ್ಯ ಅಧ್ಯಕ್ಷರೇ, ಈ ಸಂಘದಿಂದ ಒಂದು ಸಾಮಾಜಿಕ ಚಟುವಟಿಕೆಗಳು ನೋಡೋದಾದ್ರೆ ಅದೇ ಒಂದು ಶಿಕ್ಷಣ ರಂಗಕ್ಕೆ ಪ್ರೋತ್ಸಾಹ ಕೊಡೋದಾಗಿರ್ಬೋದು, ಅದರ ಜೊತೆಗೆ ಈ ಒಂದು ಸಾಮಾಜಿಕ ದೇವಸ್ಥಾನ ಬ್ರಹ್ಮ ಕಲಶಗಳಾಗಿರ್ಬೋದು, ಜೀವನೋದ್ಧಾರಗಳಾಗಿರ್ಬೋದು ಅಥವಾ ಕೊರೋನಾ ಮಹಾಮಾರಿಯ ಸಂಬಂಧದಲ್ಲಿ ಕೂಡ ತಾವು ಹೇಳಿದ್ರಿ, ಈ ರೀತಿ ಏನಾದರೂ ಯಾವ ರೀತಿ ಸಂಘದ ಸೇವೆಗಳು ಇದೆ ಸರ್? ಈಗ ನಮ್ಮ ಇಲ್ಲಿ ಒಂದು ಪ್ರೌಢಶಾಲೆ, ಒಂದು ಪ್ರಾಥಮಿಕ ಶಾಲೆ, ಮತ್ತೆ 5 ಸಣ್ಣ ಪ್ರಾಥಮಿಕ ಶಾಲೆಗಳಿವೆ. ಈ ಶಾಲೆಯಲ್ಲಿ ನಡೆಯತಕ್ಕಂಥ ಸ್ಕೂಲ್ ಡೇ ಇರ್ಬೋದು, ಮತ್ತು ಅಂಗನವಾಡಿ ಕೇಂದ್ರ, ಒಂದು ಅರ್ಥ ಅಂಗನವಾಡಿ ಕೇಂದ್ರ. ಈ ಶಾಲೆಗೆ ನಾವು ಸ್ಕೂಲ್ ಡೇ ಆಗುವ ಸಂದರ್ಭದಲ್ಲಿ ಅವರಿಗೆ ಸೂಕ್ತ ಸಹಾಯಧನವನ್ನು ಅವರು ಅರ್ಜಿ ಕೊಟ್ಟು ನಮ್ಮಲ್ಲಿ ವಿನಂತಿ ಮಾಡಿದರೆ ನಮ್ಮ ಇಲ್ಲಿ ಸ್ವಲ್ಪ ಕಷ್ಟದಲ್ಲಿದ್ದೇವೆ,
ಸ್ಕೂಲ್ನ ಮಾಡುವಾಗ ಸ್ವಲ್ಪ ಧನಸಹಾಯ ಬೇಕು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಆ ಶಾಲೆಗೆ ಧನಸಹಾಯ ಮಾಡ್ತೇವೆ. ಅದೇ ರೀತಿ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಅಲ್ಲಿ ಆ ಪುಸ್ತಕ ಇಡುವಂಥ ವ್ಯವಸ್ಥೆ ಇಲ್ಲ, ಮಕ್ಕಳು ಸಣ್ಣ ಸಣ್ಣ ನೆಲದಲ್ಲಿ ಕೂತ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಸರ್ಕಾರದ ವ್ಯವಸ್ಥೆ ಬೇಕಾದಷ್ಟು ಸಿಗ್ತದೆ, ಸಿಕ್ಕಿದರೂ ಸಾಕಾಗೋದಿಲ್ಲ. ಈ ಪುಸ್ತಕಗಳಿಗೆ ಇಡಲಿಕ್ಕೆ ಇಲ್ಲದಂಥ ಸಂದರ್ಭದಲ್ಲಿ ಅಂಗನವಾಡಿಯವರೆಲ್ಲ ಸೇರಿ ನನಗೆ ಮನವಿ ಕೊಟ್ಟಾಗ ಅವರಿಗೆ ಸ್ಟೀಲ್ ಕಬಾಟ್, ಒಳ್ಳೆಯ ಸ್ಟೀಲ್ ಕಬಾಟನ್ನು ಕೊಟ್ಟು ದೇವಸ್ಥಾನದಲ್ಲಿ ನಡೆತಕ್ಕಂಥ ಬ್ರಹ್ಮಕಲಶ, ಯುವಕ ಮಂಡಲ, ಯುವಕ ಸಂಘದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ಮತ್ತು ಅವರಿಗೆ ಸಹಾಯ ದೊಡ್ಡ ಮಟ್ಟದಲ್ಲೂ ಸಣ್ಣ ಮಟ್ಟದಲ್ಲಿ ಕೊಟ್ಟು ನಾವು ಗ್ರಾಮದ ಜನರಿಗೆ ನಮ್ಮಿಂದ ಏನು ಸಹಾಯ ಬೇಕಾದ ಜನರ ಅಪೇಕ್ಷೆ ಏನಿದೆಯೋ ಅಪೇಕ್ಷೆಗೆ ತಕ್ಕಂತೆ ನಾವು ಅವರಿಗೆ ಸಹಾಯವನ್ನು ಮಾಡಿದ್ದೇವೆ. ಖಂಡಿತ ಸರ್. ಸರ್, ಈಗ ಮಾನ್ಯ ನಮ್ಮ ಈ ಸರ್ಕಾರದಿಂದ ದೃಢರು ಹಾಗೂ ಈ ಜಿಲ್ಲೆಗೆ ಒಂದು ಸರ್ಕಾರದಿಂದ ಒಂದು ಎತ್ತರ ಮಟ್ಟಕ್ಕೆ ಬೆಳೆಸಿದಂತಹ ಮಾನ್ಯ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಸರ್ ಅವರು ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಅಪಾರವಾದಂತಹ ಒಂದು ಕೊಡುಗೆ ಕೊಡುವ ಮುಖಾಂತರ ಒಂದು ಗೌರವ ಈ ಜಿಲ್ಲೆಯ ಸರ್ಕಾರದಿಂದ ಗೌರವವನ್ನ ಎತ್ತಿದ್ದಾರೆ. ಅವ್ರ ಬಗ್ಗೆ ತಾವು ಹೇಳುವುದಾದ್ರೆ ಸರ್, ಅವರ ಒಂದು ಸಹಾಯ ಸರ್ಕಾರ ತಮ್ಮ ಜೊತೆಯಲ್ಲಿ ಅವರ ಮಾರ್ಗದರ್ಶನ ತಮ್ಮ ಜೊತೆಯಲ್ಲಿ ಯಾವ ರೀತಿ ಇದೆ ಈ ಸರ್ಕಾರ? ಇದರಲ್ಲಿ ನಾನು ಅಧಿಕಾರ ವಹಿಸಿಕೊಂಡ ನಂತರ ಸಂಪೂರ್ಣವಾಗಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಸರ್ಕಾರ ನನಗೆ ಸಂಪೂರ್ಣವಾಗಿ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ನೀಡಿದ್ದಾರೆ. ಅವರು ಮಹಾಮಂಡಲದ ಅಧ್ಯಕ್ಷರಾಗಿ ಸತತ 25 ವರ್ಷದಿಂದ ಈ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಒಂದು ಸಣ್ಣ ಮಂಗಳೂರು ಸಿಟಿ ಅಂದರೆ ದೊಡ್ಡ ಸಿಟಿ, ಆ ಸಿಟಿಯಲ್ಲಿ ಸಣ್ಣ ಹಳೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಒಂದು ಕಟ್ಟಡವನ್ನು ಇವತ್ತು 100 ಕೋಟಿ ಖರ್ಚು ಮಾಡಿ ದೇಶದಲ್ಲಿ ಎಲ್ಲಿಯೂ ಇಲ್ಲದಂತಹ ಒಂದು ಡಿಸಿ ಬ್ಯಾಂಕ್ ಅನ್ನು ನಿರ್ಮಿಸಿದ ಮಹಾನ್ ವ್ಯಕ್ತಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್. ಇವತ್ತು ನಮ್ಮ ಇಲ್ಲಿಯ ಇಡೀ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮಹಾಸಂಘಟನೆ ಹೇಳುವುದಾದರೆ ಒಂದು 10,000-15,000 ಜನ ಸೇರುವುದಾದರೂ ಒಂದೇ ಕಡೆ ಅಲ್ಲಿಯೇ ಮಹಾಸಂಘ ಮಾಡುವುದಕ್ಕೆ ಒಂದು ಒಳ್ಳೆಯ ದೇಶದಲ್ಲಿ ಒಂದು ಒಳ್ಳೆಯ ಮಹಾಸಂಘವನ್ನು ಮಾಡಿಕೊಟ್ಟಂತಹ ವ್ಯಕ್ತಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ಅವರ ಮಾರ್ಗದರ್ಶನ ತುಂಬ ನಮ್ಮ ಈ ಸಹಕಾರ ಎಲ್ಲರಿಗೂ ಇದೆ. ಅದನ್ನು ನನಗೆ 100% ಸಹಕಾರ ನೀಡಿದವರು ಎಂ ಎನ್ ರಾಜೇಂದ್ರ ಕುಮಾರ್. ಖಂಡಿತ ಸರ್. ಸರ್, ಈಗ ಈ ಸರ್ಕಾರಿ ರಂಗಕ್ಕೂ ರಾಜಕೀಯ ರಂಗಕ್ಕೂ ಏನು ವ್ಯತ್ಯಾಸಗಳು ಕಂಡುಬರುತ್ತದೆ ನಿಮ್ಮ ಪ್ರಕಾರ? ರಾಜಕೀಯ ರಂಗದಲ್ಲಿ ಏನಾಗಿದೆ ಅಂತ ಹೇಳಿದರೆ ಅಲ್ಲಿಯ ರಾಜಕೀಯವೂ ಬೇರೆ, ಅಲ್ಲಿಯ ರಾಜಕೀಯ ಮೇಲಂಗ ಮುಂಬೈ ಎಲ್ಲಿ ಪಂಚಾಯತ್ ಆಗಿದೆ ಅಲ್ಲಿ ಒಂದು ಪಕ್ಷದವರು ಅಧ್ಯಕ್ಷರಾದರೆ ಇನ್ನೊಂದು ಪಕ್ಷದಲ್ಲಿ ಇನ್ನೊಂದು ಪಕ್ಷದವರು ಬಿಜೆಪಿ ಕಾಂಗ್ರೆಸ್ ಎರಡೇ ಇರುತ್ತೆ. ಅಲ್ಲ ಕಾಂಗ್ರೆಸ್ ಅಧಿಕಾರ ಇಲ್ಲದಿದ್ದರೆ ರಾಜಕೀಯ ಇವರು ಇರ್ತಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಕಷ್ಟ ಕಾರ್ಯನಿರ್ವಹಿಸುವುದು, ಏಕೆಂದರೆ ಎಂಥ ಕೆಲಸ ಮಾಡಿದರೂ ಅದಕ್ಕೆ ಅವರು ವಿರೋಧ ಮಾಡ್ತಾರೆ. ನಾನು 25 ವರ್ಷ ಗ್ರಾಮ ಪಂಚಾಯತಿನಲ್ಲಿದ್ದೆ, ಯಾವ ಪಕ್ಷದವರು ನನಗೆ 20 ವರ್ಷ ಬಿಜೆಪಿಯವರಿದ್ದು ನಾನು ಸಂಪೂರ್ಣ ನನಗೆ ಹೆಚ್ಚು ಬೆಂಬಲ ನನ್ನ ಪಕ್ಷದವರಿಂದ ಹೆಚ್ಚು ಬೆಂಬಲ ಕೊಟ್ಟವರು ವಿರೋಧ ಪಕ್ಷದವರು. ಹಾಗಾಗಿ ನಾವು ಆ ಪಕ್ಷ ಈ ಪಕ್ಷ ಅಂತ ಕೆಲಸ ನಿರ್ವಹಿಸಿ ಹೋಗಿಲ್ಲ. ನಾನು ಅಧ್ಯಕ್ಷನಾಗಿದ್ದರೆ ಅಲ್ಲಿ ಮೆಂಬರೇ ಅಧ್ಯಕ್ಷ ಇದ್ದಾನೆ, ಅವನು ಬಿಜೆಪಿ ಮೆಂಬರ್ ಇದ್ದರೂ ಅವರಿಗೂ ಯಾನೇ ಅಧ್ಯಕ್ಷ ಅವನು ಆ ಥರ ನಿರ್ವಹಿಸಿಕೊಂಡು ನನಗೆ ಅದರ ಅನುಭವಕ್ಕೆ ಬರಲಿಲ್ಲ. ಸರ್ಕಾರಿಯಲ್ಲಿ ಎಲ್ಲೂ ಆ ರೀತಿ ಇಲ್ಲ, ಯಾರೇ ಪಕ್ಷದವರು ಅಧ್ಯಕ್ಷರಾಗಲಿ ಅಲ್ಲಿ ಪಕ್ಷದ ವಿಷಯ ಇಲ್ಲ. ಎಲ್ಲ ಪಕ್ಷ ಇಲ್ಲಿ ಸಹ ನಮ್ಮದು ನಾವೀಗ ಬಹುಮತದ ಪಕ್ಷದವರು ಇಲ್ಲಿ ಆಡಳಿತ ಮಾಡಬೇಕು ಇರೋದು ಪಕ್ಷ ಇಲ್ಲಿಯೂ ಇಲ್ಲ. ಆದರೆ ನಾವು ಒಂದು ದಿವಸ ನಮ್ಮ ಆ ಪಕ್ಷದವರು ಈ ಮಗನ ನನಗೆ 17 ವರ್ಷದಲ್ಲಿ ಗುರುತಿಸಿದ್ದು ನನಗೆ ಗೊತ್ತೇ ಇಲ್ಲ. ಅವರು ಬಿಜೆಪಿ ನಾನು ಆಗ್ರಹಿಸಿದ್ದೇನೆ, ನಾವು ಒಟ್ಟಿಗೆ ಏನು ಕಾರ್ಯಕ್ರಮ ಮಾಡುವ ನಾವೇನು ಮಾಡುವ ಅಂತೇಳಿ ಇಲ್ಲಿಯ ಮ್ಯಾನೇಜರ್ ಸಿಬ್ಬಂದಿಯವರು ಅವರ ಆಡಳಿತ ಮಂಡಳಿಯ ನಿರ್ದೇಶಕರು ಇವರನ್ನೆಲ್ಲ ಸೇರಿಸಿಕೊಂಡು ಇವತ್ತಿನವರೆಗೆ ಒಂದು ಕಂಪು ಜೊತೆ ಇಲ್ಲದೆ ಕೆಲಸ ನಿರ್ವಹಿಸಿದ. ಹಾಗಾಗಿ ಸಹಕಾರ ಸಂಘದಲ್ಲಿ ರಾಜಕೀಯ ಕಮ್ಮಿ, ಇದು ಜನರಿಗೆ ಬೇಕಾದ ಒಂದು ಸಂಸ್ಥೆ. ಇದು ಉಳಿದರೆ ಈ ಒಂದು ಗ್ರಾಮ ಮೊದಲಿತ್ತು, ಪಂಚಾಯತಿನಲ್ಲಿ ಗ್ರಾಮ ಅಭಿವೃದ್ಧಿ, ಪಂಚಾಯತಿ ಗ್ರಾಮದ ಅಭಿವೃದ್ಧಿ ಇತ್ತು, ಆ ಕಲ್ಪನೆ ಒಂದು ಇದೆ. ಆದರೆ ಈಗ ಸಹಕಾರ ಬರುವುದು ಈ ಸಹಕಾರ ಕ್ಷೇತ್ರದಲ್ಲಿ. ಈಗ ಸರ್, ಸರ್, ಈಗ ಇಲ್ಲಿವರೆಗೆ ಈ ಸಂಘದ ಒಂದು ಸಾಧನೆಗಳನ್ನು ಹೇಳುವುದಾದರೆ ಏನಂತ ಹೇಳಬಹುದು? ಸಾಧನೆ ಅಂದರೆ ಇವತ್ತು ನಮ್ಮಲ್ಲಿ ಬಂದು ಈಗ ಕಾಲದಲ್ಲಿ 250 ರೂಪಾಯಿ ಸಾಲ ತಗೊಳ್ಳುವುದು ಇದೆ. ಆ ಸಾಲ ಏಕೆಂದರೆ ಅವರ ಒಂದು ಕೃಷಿ ತೋಟಕ್ಕೆ ಗೊಬ್ಬರ ಆಗಲಿ 10 ರೂಪಾಯಿ ಗೊಬ್ಬರ ತಗೊಳ್ಳುವುದಿಲ್ಲ, ಇನ್ನಿತರ ಕಷ್ಟಕ್ಕೆ 50 ರೂಪಾಯಿ 250 ರೂಪಾಯಿ ತಗೊಳ್ಳುವಂಥ ಜನ ಇವತ್ತು ನಮ್ಮಲ್ಲಿ 25 ಲಕ್ಷಕ್ಕೆ ಮೇಲ್ಪಟ್ಟು ಸಾಲ ಮಾಡಿಕೊಂಡು ಈಗ ಬರ್ತಾರೆ. 250 ಜನ 5 ಲಕ್ಷ 10 ಲಕ್ಷ ಕೃಷಿ ಸಾಲವೂ ಆಗಿ ಈಗ ಬಡ್ಡಿ ಇಲ್ಲದೆ 3 ಲಕ್ಷ ಇದ್ದರೆ ಸರ್ಕಾರದ ಆದೇಶ ಪ್ರಕಾರ
ಸ್ವಲ್ಪ ಬಡ್ಡಿ ಜಾಸ್ತಿ ಇದೆ ಇಲ್ಲಿ 15 ಲಕ್ಷ 25 ಲಕ್ಷ ಕೊಡ್ತೇವೆ. ಏನಾಗಿದೆ ಅಂತ ಹೇಳಿದರೆ ನಮ್ಮ ರೈತರಿಗೆ ಹೆಣ್ಣು ಮಕ್ಕಳಿದ್ದರೆ ಮದುವೆ ಮಾಡುವಾಗ 25 ಲಕ್ಷ ರೂಪಾಯಿ ಖರ್ಚು ಬೇಕಾಗ್ತದೆ. ಅವರೇನು ಮಾಡ್ತಾರೆ, ಸಡನ್ನಾಗಿ ಒಂದು 9 ವರ್ಷದಲ್ಲೇ ಕಮ್ಮಿಯಲ್ಲಿ ಸಾಲ ಸಿಗ್ತಾರೆ, ರಾಶಿ ಇರ್ತವೆ ಅಂತ ಹೋಗ್ತಾರೆ. ಅವರ ಮದುವೆ 2-3 ತಿಂಗಳೊಳಗೆ ಮದುವೆ ಆಗಿದೆ. ಈ ಅರ್ಜಿ 3 ತಿಂಗಳಲ್ಲೂ ಅದು ಮುಂದಕ್ಕೆ ಹೋಗಲ್ಲ. ಇದಕ್ಕೆ ಒಂದು ರೆಕಾರ್ಡನ್ನು ಕೇಳ್ತಾನೆ. ಏನಾದರೂ ಆ ಸಮಸ್ಯೆಯನ್ನು ಅವನ ತಲೆ ಮೇಲೆ ಆಗಲಿ, ಇವ ಓಡಾಡಿ ಸುಸ್ತಾಗಿ ಸಿಲ್ಲಿ ಓಡಿ ಕಂಡು ಬರ್ತಾನೆ, ನಾನು 3 ತಿಂಗಳಾಯಿತು ಬ್ಯಾಂಕಿನಲ್ಲಿ ಅರ್ಜಿ ಕೊಟ್ಟು ನನ್ನ ಮದುವೆಗೆ ಒಂದೇ ವಾರ ಇರುವುದು, ಈಗ ನನಗೆ 15 ಲಕ್ಷ ಕೊಡದಿದ್ದರೆ ನನ್ನ ಎಲ್ಲವೂ ನನ್ನ ಮಾನ ಮರ್ಯಾದೆಯಲ್ಲಿ ಎದುರು ಜಾಸ್ತಿ ಹೋಗ್ತದೆ, ನಮಗೆ ನೀವು ಮುಂದೆ ಒಂದು ಸಾಲ ಕೊಡಬೇಕು ಅಂತ ಹೇಳಿದರೆ ನಾವು ಅಂಥ ಸಂದರ್ಭದಲ್ಲಿ ಅವರಿಗೆ ಕುರಿತಾಗಿ ಕೂಡಲೇ ಒಂದು ವ್ಯವಸ್ಥೆ ಮಾಡಿ ಅವರ ಮದುವೆಗೆ ಸಂದರ್ಭಕ್ಕೆ ಬೇಕಾದಾಗೆ ನಾವು ಸಾಲವನ್ನು ಕೊಟ್ಟಿದ್ದೇವೆ. ಅದು ಕಾನೂನೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕಾನೂನಲ್ಲಿ ಸ್ವಲ್ಪ ತೊಂದರೆ ಇರ್ಬೋದು. ಏಕೆಂದರೆ ಹಾಗೆ ಕೊಡಬಾರ್ದು, ನಿಯಮ ಪ್ರಕಾರ ಅವರಿಗೆ 15 ಲಕ್ಷವನ್ನು ಆ ರೀತಿ ಕೊಡಬಾರ್ದು. ನಾವು ಕೊಟ್ಟಿದ್ದೇವೆ, ಅದು ನಮಗೆ ವಸೂಲಾತಿ ಆಗಿದೆ, ಅದು ಕಾನೂನಿಗೆ ಸರಿಯಾಗಿ ವ್ಯವಹಾರದಿಂದ ನಡೆದಿದೆ. ಖಂಡಿತ. ಈಗ ಸರ್, ಸರ್ಕಾರಿ ರಂಗದಲ್ಲಿ ಆಡಳಿತ ಮಂಡಳಿಯ ಜೊತೆ ಒಂದು ಸಿಬ್ಬಂದಿ ವರ್ಗದ ಪಾತ್ರ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈಗ ಮಾನ್ಯ ತಮ್ಮ ಆಡಳಿತ ಮಂಡಳಿಯವರ ಒಂದು ಸಹಾಯ ಸರ್ಕಾರ ಮತ್ತು ಸಿಬ್ಬಂದಿ ವರ್ಗದ ಜೊತೆ ಯಾವ ರೀತಿ ಇದೆ? ನಮ್ಮೊಂದಿಗೆ ನಮ್ಮ ಆಡಳಿತ ಮಂಡಳಿ ಉತ್ತಮ ಬೆಳವಣಿಗೆ ನಮ್ಮೊಂದಿಗೆ ಸಹಕರಿಸುತ್ತದೆ. ನಾವು ಯಾವುದೇ ಒಂದು ಇಂಥ ಪ್ರಸ್ತಾವನೆ ಇಟ್ಟಾಗ ಅದನ್ನು ಆಡಳಿತ ಮಂಡಳಿಯಿಂದ ಇಟ್ಟು ಅದನ್ನು ಮಂಜೂರು ಮಾಡಿ ಕೂಡಲೇ ಜಾರಿಗೆ ತರುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಧ್ಯಕ್ಷ ಸರ್, ಇಂದು ನಾಳೆ ಏನಾದರೂ ಬೇಕಾಗ್ತದೆ ಅಂದರೆ ಇವತ್ತು ಅಧ್ಯಕ್ಷರನ್ನು ಮಾತಾಡಿ, ಸರ್ ಹೀಗೆ ಹೀಗೆ ಉಂಟು ಏನು ಮಾಡಬೇಕು ಅದು ನೀವು ಮಾಡಿ, ನಾಳೆ ನಾನು ಮಾತಾಡ್ತೇನೆ, ಮೀಟಿಂಗಲ್ಲಿ ಇಟ್ಟು ತೊಂದರೆ ಇಲ್ಲ. ಜನಗಳಿಗೆ ಸ್ಪಂದನೆ ಮಾಡಿ, ನೀವು ಜನಗಳೊಂದಿಗೆ ಯಾವಾಗಲೂ ಇರಿ, ನಗಮುಖದ ಸೇವೆಯನ್ನು ಕೊಡಿ, ಇದೇ ಅಧ್ಯಕ್ಷರ ಮಾತು. ನಮಗೆ ಅದೇ ಪ್ರೇರಣೆಯಾಗಿ ನಾವು ಸಾಲವನ್ನು ವಿತರಿಸ್ತಾ ಇದ್ದೇವೆ. ಖಂಡಿತ. ಈಗ ಶರತ್ ಸರ್, ಈ ಒಂದು ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತಹ ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಜನರಿಗೆ ಏನು ಒಂದು ಸಂದೇಶವನ್ನು ಕೊಡಲು ಬಯಸ್ತೇವೆ? ಎಲ್ಲ ಏನು ನಮ್ಮ ಯಾವುದೇ ಸಹಕಾರಗಳಾಗಲಿ ಅಥವಾ ಈ ನಮ್ಮ ಮಂಚಿ ವ್ಯವಸಾಯ ಸೇವಾ ಸಹಕಾರದ ಒಳಪಡುವ 2 ಸಹಕಾರ ಸಂಘದಿಂದ ನೆಕ್ಸ್ಟ್ ಮುಖಾಂತರ ಮನಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. ಅದೇ ರೀತಿಗೆ ನಾವು ವಾಟ್ಸಪ್ ಗ್ರೂಪ್ ಅಂತೇಳಿ ಮಾಡಿದ್ರೆ ನಮ್ಮ ಸಂಘದಲ್ಲಿ ಏನು ಯಾವುದಾದ್ರೂ ಒಂದು ಯೋಜನೆ ಇದೆ ಅಥವಾ ಯಶಸ್ವಿನಿ ಅಥವಾ ಬೆಳೆ ವಿಮೆ ಮುಂತಾದ ಏನಾದರೂ ಯೋಜನೆ ಬೇಕಿದ್ರೆ ಕೂಡಲೇ ಅವರಿಗೆ ತಿಳಿಸಲಿಕ್ಕೆ ನಾವು ವಾಟ್ಸಪ್ ಗ್ರೂಪ್ ಅನ್ನು ಮಾಡಿದ್ದೇವೆ. ಈ ಮುಖಾಂತರ ಸದಸ್ಯರು ನಮಗೆ ಸ್ಪಂದಿಸಲಿ, ನಾವು ಅವರಿಗೆ ಸ್ಪಂದಿಸಬೇಕು ಎನ್ನುವಂತಹ ಒಂದು ಆಲೋಚನೆ ಇಟ್ಕೊಂಡಿದ್ದೇವೆ. ಅದೇ ರೀತಿ ಮುಂದಕ್ಕೆ ಈಗ ಅಂದರೆ ಗ್ರಾಮದಲ್ಲಿ ಸ್ವಲ್ಪ ಜನ ಈಗ ಎಲ್ಲರೂ ಇಮೇಲನ್ನು ಬಳಸ್ತಾ ಇಲ್ಲ. ಈ ಒಂದು ವೇಳೆ ಬಳಸಿದ್ರೆ ಒಂದು 2-3 ವರ್ಷದಲ್ಲಿ ಹಂತಕ್ಕೆ ಎಲ್ಲರೂ ಗ್ರಾಮದಲ್ಲಿ ಎಲ್ಲರೂ ಮೇಲನ್ನು ಬಳಸುವಂತಹ ಸಂದರ್ಭ ಬರ್ಬೋದು. ಅವಾಗ ಎಲ್ಲರೂ ನಾವು ಮೇಲಿನ ಮುಖಾಂತರ ತಿಳಿಸಿದ್ದು ಸುಲಭ ಸಾಧ್ಯ ಆಗ್ತದೆ. ಅವಾಗ ನಮಗೆ ಈಗ ನೀನು ಪೋಸ್ಟ್ ಮಾಡಬೇಕು ಅಥವಾ ಫೋನ್ ಮಾಡಿ ಹೇಳಬೇಕು, ಈ ಎಲ್ಲ ಏನು ತೊಂದರೆಗಳನ್ನು ನಾವು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಾವು ಏನು ನವಮುಖದ ಸೇವೆಯನ್ನು ಕೊಡ್ತೇವೆ, ಈ ಸೇವೆಯಿಂದ ಜನರು ನಮ್ಮಲ್ಲಿಗೆ ಬರುವ ಹಾಗೆ ನಾವು ಮಾಡಬೇಕು. ಹಾಗೆ ನಮ್ಮ ಸಂಘ ಅಭಿವೃದ್ಧಿ ಆಗಬೇಕು ಅಂದರೆ ಅಭಿವೃದ್ಧಿ ಆಗಬೇಕು ಎನ್ನುವಂಥದ್ದು ನನ್ನ ಒಂದು ಕನಸು. ಖಂಡಿತ ಸರ್. ಈಗ ಕೊನೆ ಪ್ರಶ್ನೆ, ಮಾನ್ಯ ಅಧ್ಯಕ್ಷರೇ, ಮುಂದಿನ ದಿನಗಳಲ್ಲಿ ತಮ್ಮ ಸಂಘದಲ್ಲಿ ಏನು ಒಂದು ತಮ್ಮ ಘನಾಧ್ಯಕ್ಷತೆಯಲ್ಲಿ ಮಾನ್ಯ ಆಡಳಿತ ಮಂಡಳಿಯವರ ಎಲ್ಲರ ಒಂದು ಸರ್ಕಾರದಿಂದ ಏನು ಒಂದು ಯೋಜನೆಗಳು ಹಮ್ಮಿಕೊಳ್ಬೇಕು ಅಂತ ಇದೆ ವಿಚಾರದಾರ? ನಮಗೆ 2 ಗ್ರಾಮ ಇದೆ, ಆ ಗ್ರಾಮದಲ್ಲಿ ಸುಸಜ್ಜಿತ ಕಟ್ಟಡ ಇದೆ, ಆದರೆ ಅಲ್ಲಿಂದ ಜಮೀನು ಕೊಡಬಹುದು, ಅದಕ್ಕಿಂತ ಉತ್ತಮವಾದ ಒಂದು ಕಟ್ಟಡವನ್ನು ಕಟ್ಟಬಹುದು. ಮತ್ತು ಅಲ್ಲಿ ಬೇರೆ ವ್ಯವಹಾರ ಜನರಲ್ ವ್ಯವಹಾರ ಏನಾದರೂ ಮಾಡಲಿಕ್ಕೆ ಆಗ್ತದಂತ ಒಂದು ಪ್ರಯತ್ನ. ಈ ಗ್ರಾಮದಲ್ಲೂ ಹಾಗೆ ಒಂದು ಜಮೀನನ್ನು ಪಡ್ಕೊಂಡು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿ ಅದರಲ್ಲಿ ಏನೇನು ವ್ಯವಹಾರ ನಮ್ಮ ಉದ್ದೇಶದಲ್ಲಿ ಮಾಡಬಹುದು ಅಂತ ಒಂದು ಕಾರ್ಯಕ್ರಮ ಹಾಕಿಕೊಂಡು ಈ ಎತ್ತರಕ್ಕೆ ಈ ಸಮಸ್ಯೆಯನ್ನು ಬೆಳೆಸಬೇಕೆಂಬ ಉದ್ದೇಶ ಸಹಿತ. ಮತ್ತು ನವೆಂಬರ್ 14-20 ತಾರೀಖಿನವರೆಗೆ ರಾಷ್ಟ್ರೀಯ ಸಹಕಾರಿ ಸತ್ತ ಕಾರ್ಯಕ್ರಮ ಈ ಸಹಕಾರಿ ವ್ಯವಸ್ಥೆಯಲ್ಲಿದೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಸಹಕಾರಿ ಸತ್ತದಲ್ಲಿ ನವೆಂಬರ್ 14ಕ್ಕೆ ನಮ್ಮ ಈ ಬ್ಯಾಂಕಿನ ಮಂಚಿಯ ಸಹಕಾರಿ ಸದನದ ಎದುರೇ ನಾವು ಸಹಕಾರಿ ಸತ್ತ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ನಡೆಸಿದ್ದೇವೆ.
ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಸಭಾಪತಿಗಳಾದ ಮಾನ್ಯ ಯುವತಿ ಕಾಲರ ಅವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಹಾಗೆ ಈ ಕ್ಷೇತ್ರದ ಶಾಸಕರಾದ ರಾಜೇಶ್ ನಾಯ್ಕು ಉಲ್ಪಾಡಿ ಇವರು ಈ ಸಮಾರಂಭದ ಅಧ್ಯಕ್ಷತನವನ್ನು ವಹಿಸಿಕೊಂಡಿದ್ದರು. ಅದೇ ರೀತಿ ಮಾಜಿ ಶಾಸಕರಾದ ಶ್ರೀ ಬಿ ರಮಾನಾಥ ರೈ ಅವರು ಬೆಳಿಗ್ಗೆ ಧ್ವಜಾರೋಹಣವನ್ನು ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ನಮ್ಮ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದ ಪ್ರಜ್ವಲ್ ಪ್ರಸಾದ್ ಬಿಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಈ ಭಾಗದ ಡಿಸಿಸಿ ಸದಸ್ಯರಾದ ರಾಜಾರಾಮ ಮಠ ಅವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಹಾಗೆ ನಮ್ಮ ಈ ತಾಲೂಕಿನ ಸ್ವಲ್ಪ ಹೊರಗಿನ ಜಿಲ್ಲೆಯವರು ಎಲ್ಲ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಇತರ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ನಮ್ಮ ಈ ಬ್ಯಾಂಕಿನಲ್ಲಿ 224 ಸ್ವಸಹಾಯ ಗುಂಪಿದೆ. ಇವತ್ತವರು ಎಲ್ಲ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಒಳ್ಳೆಯ ಒಂದು ಕಾರ್ಯಕ್ರಮ, ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಥರ ಇಲ್ಲಿ ಆಗಿದೆ. ಯಾವುದೇ ಮುಂದುವರಿಕೆಗಳಿಲ್ಲದೆ ಒಂದು ಮೆರವಣಿಗೆಯಿಂದ ಆರಂಭವಾಗಿ ನಮ್ಮ ಸಭೆ ಸಮಾರಂಭ ಮುಗಿಯುವವರೆಗೆ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ. ಈ ಊರಿನ ಜನರ ಮೆಚ್ಚುಗೆಯನ್ನು ಸಹ ನಾವು ಆ ಕಾರ್ಯಕ್ರಮವನ್ನು ಪಡೆದಿದ್ದೇವೆ. ಆ ಕಾರ್ಯಕ್ರಮ ಸಹ ನಮ್ಮ ಬ್ಯಾಂಕಿನ ವತಿಯಿಂದ ನಡೆದಿದೆ ಎಂದು ಹೇಳಲು ತಿಳಿಸಲು ನಾನು ತಿಳಿಸಲು ಬಯಸುತ್ತೇನೆ. ಖಂಡಿತ ಸರ್, ಅದರಲ್ಲಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತು ಅಂತ ಮಾನ್ಯ ಅಧ್ಯಕ್ಷರು ಹೇಳಿದರು. ಅದು ತಮ್ಮ ಸಂಘಕ್ಕೆ ಒಂದು ಹೆಮ್ಮೆ ಅಂತ ಹೇಳಬಹುದು. ಖಂಡಿತ ಇದೊಂದು ನಮ್ಮ ಸಂಘಕ್ಕೆ ಬಹಳ ಹೆಮ್ಮೆಯ ವಿಚಾರ. ಈ ವಿಚಾರವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮಂಗಳೂರಿನಲ್ಲಿಯೂ ಸಹ ಇದರ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ 14 ಕ್ಕೆ 15 ರಲ್ಲೂ ಇಲಾಖೆ ಸಹಕಾರಿ ಸಂಘದಲ್ಲಿ ಅವರಿಗೂ ಸಹ ಕಾರ್ಯಕ್ರಮ ಇತ್ತು. ಆ ಸಹಕಾರಿ ಕಾರ್ಯಕ್ರಮದಲ್ಲಿಯೂ ನಮ್ಮನ್ನು ನಮ್ಮ ಅಧ್ಯಕ್ಷರನ್ನು ನಾನು ಮತ್ತು ಅಧ್ಯಕ್ಷರು ಹೋಗಿದ್ದೆವು. ಅಲ್ಲಿ ನಮ್ಮನ್ನು ಬಹಳ ತುಂಬ ಹೃದಯದಿಂದ ಸ್ವಾಗತಿಸಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಹೇಳಿಕೊಂಡು ನಮ್ಮನ್ನು ಸನ್ಮಾನಿಸುವಂತಹ ಮಾಡಿದ್ದಾರೆ ಅವರು. ಅದೇ ರೀತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಕಾರಣ ನಮ್ಮ ಸಹಕಾರಿ ಸಂಘದ ವಲಯ ಕಂಡಿದ್ದಾರೆ ಯೋಗೀಶ್ ಅವರಿದ್ದರು. ಇವರು ಮತ್ತು ಎಂ ಪಿ ಕೇಶವ ಕಿಣಿ ಇವರು ಈ ಕಾರ್ಯಕ್ರಮಕ್ಕೆ ನಿರೂಪಣೆ ನಮ್ಮ ಈ ಕಾರ್ಯಕ್ರಮ ರೂಪುರೇಷೆಯನ್ನು ಹಾಕಿಕೊಟ್ಟವರೇ ಅವರು. ಯಶಸ್ವಿ ಮಾಡಲಿಕ್ಕೆ ಕಾರಣಕರ್ತರೇ ಅವರು. ಹಾಗೂ ನಮ್ಮ ಎಲ್ಲ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಹಾಗೂ ಸಾಧಾರಣ 1,500 ಜನರಷ್ಟು ಸಹ ಇಲ್ಲಿ ಜನ ಸೇರಿಸಿ ಈ ಕಾರ್ಯಕ್ರಮವನ್ನು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರ ಸುಚೇಂದ್ರ ಶೆಟ್ಟಿ ಅವರು ಬಹಳ ಈ ಕಾರ್ಯಕ್ರಮವನ್ನು ಹೊಗಳಿದ್ದಾರೆ. ಅದೇ ಅಲ್ಲದೆ ಎಲ್ಲ ರೀತಿಯ ಸಹಕಾರವನ್ನು ಸಹ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಯುಟಿ ಕಾದರ್ ಇರ್ಬೋದು, ರಮಣಪ್ರಿಯವರಿರ್ಬೋದು, ಎಲ್ಲ ನಮ್ಮ ಈ ಕಾರ್ಯಕ್ರಮವನ್ನು ಹೊಗಳಿ ಬಹಳ ಇಂಥ ಕಾರ್ಯಕ್ರಮ ನಾವು ಎಲ್ಲಿಯೂ ನೋಡಿಲ್ಲ. ಇಂಥ ಕಾರ್ಯಕ್ರಮವನ್ನು ಈ ಹಳ್ಳಿ ಪ್ರದೇಶದಲ್ಲಿ ಮಾಡಿದ್ದು ಇವು ಬಹಳ ಉತ್ತಮವಾಗಿದೆ ಅಂತ ಹೇಳಿ ನಮ್ಮನ್ನು ಶ್ಲಾಘಿಸಿದ್ದಾರೆ. ಖಂಡಿತ ಸರ್, ಇಷ್ಟೊತ್ತಮ್ಮ ಒಂದು ಸರ್ಕಾರಿ ರಂಗದ ಅನುಭವವನ್ನು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೂ ಇದೇ ರೀತಿ ತಮ್ಮ ಸಂಘ ತಮ್ಮ ಈ ಭಾಗದ ಜನರಿಗೆ ಇನ್ನೂ ಅನೇಕ ಒಂದು ಒಳ್ಳೆ ಸೇವೆಗಳು ತಮ್ಮ ಸಂಘದಿಂದ ಆಗಲಿ ಅಂತ ಹೇಳಿ ತಮ್ಮ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಕಡೆಯಿಂದ ಕೂಡ ಶುಭವನ್ನು ಹಾರಿಸಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಾನ್ಯ ಅಧ್ಯಕ್ಷರು ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯ ಗುಮಾಸ್ತರು ಇವರೆಲ್ಲರ ಮಾತುಗಳನ್ನು ಈ ಸಂಘದ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.
ಉದ್ಯೋಗಸ್ಥನಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು 10 ವರ್ಷದ ನಮ್ಮ ಸರ್ವಿಸ್ನಲ್ಲಿದ್ದೇನೆ. ನಮಸ್ತೆ, ನನ್ನ ಹೆಸರು ಪ್ರೇಮಲ್ ತಯಂ. ನಾನು ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಸುಮಾರು 29 ವರ್ಷಗಳಿಂದ ಇಲ್ಲಿ ವರ್ಕ್ ಮಾಡ್ತಿದ್ದೇನೆ. ನಮಸ್ತೆ, ನನ್ನ ಹೆಸರು ಕವಿತಾ ಅಂತ. ನಾನು ಈಗ ಒಂದು 8 ಮಂತ್ಸಿಂದ ಕೆಲಸಕ್ಕೆ ಜಾಯ್ನ್ ಮಾಡಿದ್ದೇನೆ. ಕ್ಲರ್ಕ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಪೂಜಾರಿ ಅಂತ. ನಾನು 10-20 ವರ್ಷಗಳಿಂದ ಇಲ್ಲಿ ಕೆಲಸ ದುಡಿಯುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಧವ್ ಕಿ. ನಾನು ಸುಮಾರು 30 ವರ್ಷದಿಂದ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೀನಿಯರ್ ಕ್ಲರ್ಕ್ ಆಗಿ ದುಡಿತಾ ಇದ್ದೀನಿ.